ಬಳಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನುದಾನನ ಈಗ ಶೃಂಗೇರಿಗೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ನಾವು ಮಂಜೂರು ಮಾಡ್ತಕ್ಕಂಥದ್ದು 2327 ಲಕ್ಷಗಳನ್ನ ನಾವು ಮೊದಲು ಬಿಡುಗಡೆ ಮಾಡಿದ್ದೇವೆ, ಮಂಜೂರು ಕೊಟ್ಟಿದ್ದೇವೆ. ಆಮೇಲೆ ಬಿಡುಗಡೆ ಆಗಿರೋಂಥದ್ದು 2042 ಲಕ್ಷಗಳು ಕೊಟ್ಟಿದ್ದೇವೆ. ವೆಚ್ಚನೂ ಸಹ 2011 ಲಕ್ಷಗಳು ವೆಚ್ಚನೂ ಮಾಡಿದ್ದೇವೆ. ಉಳಿಕೆ ಆಗಿರೋಂಥದ್ದು 31 ಲಕ್ಷಗಳು ಮಾತ್ರ ಉಳಿಕೆ ಆಗಿದೆ. ಶೇಕಡಾವಾರು ತಗೊಂಡಾಗ ಭಾಳಷ್ಟು ಒಳ್ಳೆಯ ಒಂದು ಉತ್ತಮವಾಗಿ ಕೆಲಸ ನಡೆದಿದೆ. ಈಗ ನೀವು ರಾಜೇಗೌಡ್ರೆ, ನೀವು ಇಷ್ಟೆಲ್ಲ ಹೇಳುವಾಗ ಈಗ ಅಡಿಕೆ ಕೊಯ್ಯೋದಕ್ಕೆ ಒಂದು ದೋಟಿ ಬಂದಿದೆಯಲ್ಲ ಈಗ ಹೊಸದು, ಆ ದೋಟಿಗೂ ಸಬ್ಸಿಡಿ ಕೊಟ್ಟು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಇಲ್ಲಾಂದ್ರೆ ಮುನಿರತ್ನವರೇ, ನಮ್ಮ ಜಿಲ್ಲೆಯಲ್ಲೂ ಎಲ್ಲ ಇದೇ, ಮಲೆನಾಡಿನವರೇ ನಾವು ಈ ಅಡಿಕೆ ಕೊಯ್ಯೋದಕ್ಕೆ ಅಂತ ಒಂದು ಈಗೊಂದು ದೋಟಿ ಬಂದಿದೆ, ಅದಕ್ಕೆ 70,000 1,00,000 ಹೀಗೆಲ್ಲ ಬೀಳುತ್ತೆ. ಅದು ಇನ್ನೂ ನಮ್ಮ ತೋಟಗಾರಿಕಾ ಇಲಾಖೆ ತನಕ ಬಂದಿಲ್ಲ. ತಾವು ಅದನ್ನು ಸೇರಿಸ್ಕೊಂಡು ಅದಕ್ಕೂ ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಅಡಿಕೆ ಬೆಳೆಗಾರರಿಗೂ ಬಹಳ ದೊಡ್ಡ ಅನುಕೂಲ ಆಗುತ್ತೆ. ಪರವಾಗಿ ಮಾತಾಡೋದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಒಂದ್ ನಿಮಿಷ ಮುನಿರತ್ನ ಅವರ, ಅಡಿಕೆ ಕೊಯ್ಯೋದಕ್ಕೆ ದೋಟಿ ಅಂತ ತರೋದಿದೆ, ಹೊಸ ತಂತ್ರಜ್ಞಾನದಿಂದ ಅದನ್ನ ಮಾಡಿದ್ದಾರೆ. 80 ಫೂಟು 70 ಫೂಟು ಎಲ್ಲ ಎತ್ತರ ಹೋಗುತ್ತೆ, ಅದು ಕೆಳಗೆ ನಿಂತ್ಕೊಂಡೇ ಅಡಿಕೆ ಕೊಯ್ಯಬಹುದು. ಈಗೇನಾಗ್ತಾ ಇದೆ, ಬಹಳ ದೊಡ್ಡ ಸಮಸ್ಯೆ ಅಂದ್ರೆ, ಒಂದು ಅಡಿಕೆ ಕೊಯ್ಯೋರು ಸಿಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ. ಎರಡನೇದು, ಸಿಕ್ಕಿದ್ರು ನಾವು ಯಾರ ಹತ್ರ ಕೊಯ್ಸ್ತೀವೋ ಅಪಾಯ ಜಾಸ್ತಿ, ವರ್ಷಕ್ಕೆ ಅನೇಕರು ಜೀವ ಕಳ್ಕೊಳ್ತಿದ್ದಾರೆ. ಹಾಗಾಗಿ ತಾವು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದರೆ, ಎಲ್ಲರೂ ಅದನ್ನು ಖರೀದಿ ಮಾಡಿಕೊಂಡ್ರೆ ಮೇಲೆ ಹತ್ತಿ ಅಪಾಯದ ಸ್ಥಿತಿ ಇಲ್ಲದೆ ಇರುವಂಥದ್ದು ಬರುತ್ತೆ. ತಾವು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ. ಹೇಳಿದ್ರ ಬಗ್ಗೆ ನನ್ನ ಸಹಮತಿ ಇದೆ, ಯಾಕಂದ್ರೆ ನಾವೆಲ್ಲ ಅಡಿಕೆ ಬೆಳೆಗಾರ ಪ್ರದೇಶದವರು. ಅದು ಒಂದು ಅಡಿಗೆ 1,000 ರೂಪಾಯಿ ರೀತಿಯಲ್ಲಿ ವ್ಯಾಪಾರ ಆಗ್ತಾ ಇದೆ. ಹೊಸದಾಗಿ ಮಾರುಕಟ್ಟೆಗೆ ಬಂದಿರತಕ್ಕಂಥ ಒಂದು ಇದು 85 ಅಡಿ ಎತ್ತರದ ಒಂದು ದೋಟಿಯು ಕೂಡ 5 ಕಿಲೋಗಿಂತ ಕಮ್ಮಿ ಭಾರ, ಹಂಗಾಗಿ ಎಲ್ಲರೂ ಕೂಡ ಅದನ್ನು ಆಪರೇಟ್ ಮಾಡ್ಬೋದು. ಓಕೆ, ಇದು ನಾನು ಡೈರೆಕ್ಟ್ ಹತ್ರನೂ ಕೂಡ ಮಾತಾಡಿದ್ದೀನಿ, ಆ ಸಬ್ಸಿಡಿ ಲಿಸ್ಟಿಗೆ ಅದನ್ನು ಸೇರಿಸಬೇಕು ಅಂತ. ಅದನ್ನೇ ಹೇಳಿದ್ದೀಗ, ಸಹಾಯಧನದ ಲಿಸ್ಟಿಗೆ ಸೇರಿಸಿಬಿಟ್ರೆ ನೀವು ಬಹಳ ಉಪಕಾರ ಆಗುತ್ತೆ. ಜ್ಞಾನೇಂದ್ರ ಅವರು, ನೀವು ಅಡಿಕೆ ಮಂಡಳಿ ವತಿಯಿಂದ ನೀವು ಅದರ ಅಧ್ಯಕ್ಷರಾಗಿದ್ದೀರಿ ಮತ್ತು ಕ್ಯಾಬಿನೆಟ್ನಲ್ಲಿದ್ದೀರಿ, ನೀವೆಲ್ಲ ಸೇರಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅದನ್ನ. ಧನ್ಯವಾದ ಸಚಿವರಿಗೆ, ನಾವು ವಿನಂತಿ ಮಾಡ್ಕೊಳ್ತೀವಿ. ನೀವು ಅಲ್ಲಿ ಮಾಡೋ ಸ್ಥಾನದಲ್ಲಿದ್ದೀರಿ ಈಗ, ಏನ್ ಈ ಅಡಿಕೆ ಕುಯ್ಯುವಂತದ್ದು ಒಂದು ದೋಟಿ ಅಂತ ತಾವ್ ಹೇಳಿದ್ರೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ಅದನ್ನ ಸಬ್ಸಿಡಿನಲ್ಲಿ ಕೊಡೋಂತದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿ. ಓಕೆ, ಥ್ಯಾಂಕ್ ಯು.